ಅದಕ್ಕೆ ಇವರನ್ನ ಒಂದ್ ಮಾಡಿದಾನೆ. ತಿರ್ಗ ನಮ್ಮ ಎರಡು ಕುಟುಂಬನು ಈ ರೀತಿ ಒಂದ್ ಮಾಡಿದಾನೆ. ಈಗ ನನ್ನ ಆಸೆ ಎಲ್ಲ ಒಂದೇ ಅದಕ್ಕೆ ಈ ಕೋಪ ತಾಪ ಎಲ್ಲ ಹೋಗಿ ನಾವೆಲ್ಲರೂ ಮುಂಚಿನ ತರನೇ ಸಂತೋಷವಾಗಿರಬೇಕು. ದುಡ್ಡು ಬಂದ್ಮೇಲೆ ನೀನು ಕೂಡ ನಿನ್ನ ಗಂಡನ ತರ ಬದಲಾಗಿದ್ಯಾ ಅನ್ಕೊಂಡೆ. ಆದ್ರೆ ಪರವಾಗಿಲ್ಲ, ಹಾಗೆ ಇದೆಯಾ. ಆ ದುಡ್ಡು ಅನ್ನೋ ಅಹಂಕಾರ ನಿನ್ಗೆ ಅಂಟ್ಕೊಂಡಿಲ್ಲ. ಅದಕ್ಕೆ ನಿನ್ನ ಹತ್ರನೇ ಸಂಸ್ಕಾರ ಕಲ್ತವಳು ನಾನು. ಮಧ್ಯದಲ್ಲಿ ದುಡ್ಡು ಬಂತು ಅಂತ ಬದಲಾಗ್ತೀನಿ ಅಂತ ಹೆಂಗ ಅನ್ಕೊಂಡೆ? ಅದಕ್ಕೆ ನನ್ನ ಮಗಳು ಪ್ರಾಣನ ಕಾಪಾಡಿ ಅವಳ ಭವಿಷ್ಯನ ರೂಪಿಸ್ತಾ ಇದೆಯಾ. ಅವಳಿಗೆ ಸ್ವಲ್ಪ ಹುಡುಗಾಟ ಜಾಸ್ತಿ, ಏನಾದರೂ ಮೊಂಡತನ ಮಾಡಿದ್ರೆ ದಯವಿಟ್ಟು ಅನುಸರಿಸ್ಕೊಂಡು ಹೋಗೋದಕ್ಕೆ. ಇಲ್ಲಿವರೆಗೂ ನೀನ್ ಆಡಿರೋ ಮಾತುಗಳನ್ನ ಕೇಳಿ ನೀನ್ ಬದಲಾಗಿಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ಕೂಡ ನಿನ್ ಗಂಡನ್ ತಕ್ಕಂತೆ ಇದೆಯಾ ಅನ್ನೋದು ನಿನ್ ಮಾತಿಂದನೇ ಅರ್ಥ ಆಗ್ತಿದೆ. ಇದೇ ವಿಷಯನ ಅವರೇನೋ ದರ್ಪದಿಂದ ಹೇಳ್ತಾರೆ, ನೀನು ಶಾಂತವಾಗಿ ಹೇಳ್ತಿದೀಯ, ಅಷ್ಟೇ ವ್ಯತ್ಯಾಸ. ಅಯ್ಯೋ, ನನ್ನ ಉದ್ದೇಶ ಅದಲ್ಲ. ಅದಕ್ಕೆ ಅನುಸರಿಸ್ಕೊಂಡು ಹೋಗು ಅಂತ ನನಗೆ ಹೇಳೋದಲ್ಲ, ಪದ್ಧತಿ ಪ್ರಕಾರ ನಡ್ಕೊ ಅಂತ ನಿನ್ ಮಗಳಿಗೆ ಹೇಳು. ಅದಕ್ಕೆ ಅದಕ್ಕೆ ಬಿಂದಿಗೆಯಲ್ಲಿ ಉಂಗುರದಿಂದ ಹಿಡಿದು ಹೂವಿನ ಚೆಂಡಿನ ಆಟದವರೆಗೂ ಎಲ್ಲ ಕಾರ್ಯಕ್ರಮದ ಫೋಟೋ ತೆಗಿಬೇಕು. ಹೇಳು, ಕಲರ್ ಫೋಟೋಗೆ ಎಷ್ಟು ತಗೋತೀಯಾ? ಬ್ಲಾಕ್ ಅಂಡ್ ವೈಟ್ಗೆ ಎಷ್ಟು ತಗೋತೀಯಾ? ನೀವು ಫೋಟೋ ತೆಗಿಸಿ 17 ವರ್ಷದ ಮೇಲೆ ಆಗಿರ್ಬೇಕು ಅನ್ಕೊಂತೀನಿ. ಹೌದಲ್ಲ, ಇಷ್ಟು ಕರೆಕ್ಟ್ ಆಗಿ ಹೆಂಗ್ ಹೇಳಿದೆ? ಇನ್ನು ಬ್ಲಾಕ್ ಅಂಡ್ ವೈಟ್ ಫೋಟೋದ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ. ಸರಿ ಬಿಡು, ಫೋಟೋಸು ಸೂಪರ್ ಆಗಿ ಬರಬೇಕು. ಏನಾದ್ರೂ ಎಡ್ವರ್ಟ್ ಮಾಡಿದ್ಯೋ? ಸರಿ ಇರಲ್ಲ. ಏನ್ ದೊಡ್ಡಪ್ಪ, ಫೋಟೋಗೋಸ್ಕರ ಇಷ್ಟೊಂದು ತಡಬಡಿಸ್ತಾ ಇದ್ದೀರಾ? ಫೋಟೋಗೋಸ್ಕರ ಅಲ್ಲಮ್ಮ, ನೆನ್ಪಿಗೋಸ್ಕರ. ಬಾಲರಾಜು ನಂದಿನಿ ಮದ್ವೆ ನಮ್ ಕಣ್ಣಿದ್ರಿಗೆ ನಡೀಲಿಲ್ಲ, ಅದಕ್ಕೆ ಅವರಿಬ್ರು ಹಾರ ಬದಲಾಯಿಸೋದನ್ನ ನೋಡಿ ಖುಷಿ ಪಡ್ಬೇಕನ್ನೋ ಆಸೆ, ಆ ಫೋಟೋಗಳನ್ನ ಜ್ಞಾಪಕಗಳನ್ನಾಗಿ ಇಟ್ಕೊಳ್ಳೋ ಆಸೆ, ಜೊತೆಗೆ ನಮ್ಮ ಸ್ನೇಹಿತನ ಕುಟುಂಬದ ಜೊತೆ ಇರೋ ಒಂದು ಫೋಟೋನು ನಮ್ಮ ಹತ್ರ ಇಲ್ಲ. ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಂಡ್ರೆ ಒಂದು ಮರೆಯಲಾಗದ ನೆನಪಾಗತ್ತಲ್ಲಮ್ಮ. ನೀವು ನಿಜವಾಗ್ಲೂ ತುಂಬಾ ತುಂಬಾ ಗ್ರೇಟ್ ಅಂಕಲ್, ನೀವು ತುಂಬಾ ತುಂಬಾ ಒಳ್ಳೆ ಆಲೋಚನೆ ಮಾಡಿದೀರಾ. ಆ ಪೂಜಾ, ನಿಮ್ಗೆ ಹೇಳಿದ ಕೆಲಸ ಎಲ್ಲಿವರೆಗೆ ಬಂತು? ಹೂವಿನ ಚೆಂಡು ಬಿಂದಿಗೆ ಎಲ್ಲ ಸಿದ್ಧ ಮಾಡಿದ್ರಾ? ಹಾ, ಬಿಂದಿಗೆ ರೆಡಿ ಆಗಿದೆ ಅಂಕಲ್, ಇನ್ 10 ನಿಮಿಷದಲ್ಲಿ ಮಿಕ್ಕಿದು ರೆಡಿ ಆಗುತ್ತೆ. ಹಾ ಸರಿ, ನೀನ್ ಹೋಗಿ ನಂದಿನಿಗೆ ಎಲ್ಲ ವಿಷಯ ಹೇಳಿ ಬೇಗ ರೆಡಿ ಆಗಕ್ಕೆ ಹೇಳು. ಆಯ್ತು ಅಂಕಲ್. ಅಮ್ಮ ಸುಪ್ರಿಯಾ, ನೀನ್ ಹೋಗಿ ಅಣ್ಣನಿಗೆ ರೆಡಿ ಆಗಕ್ಕೆ ಹೇಳು, ಅದಾದ್ಮೇಲೆ ಮಿಕ್ಕಿದ ಕೆಲಸನೆಲ್ಲ ಮುಗಿಸು. ಆಯ್ತು ದೊಡ್ಡಪ್ಪ. ಫೋಟೋಸು ಅದ್ಭುತವಾಗಿರ್ಬೇಕು, ಫಸ್ಟ್ ಕ್ಲಾಸ್ ಆಗಿರ್ಬೇಕು. ನೀವೇನ್ ಟೆನ್ಷನ್ ಮಾಡ್ಕೋಬಿಡಿ, ನಾ ಫೋಟೋ ತೆಗ್ದೆ ಅಂದ್ರೆ ಸೂಪರ್ ಡೂಪರ್ ಆಗೇ ಇರುತ್ತೆ. ನಂದು, ಏನದ್ಕೆ? ಇದು ನಿಂಗೋಸ್ಕರ ಮಾವ ತಂದಿರೋ ಸೀರೆ, ಇದನ್ನ ನೀನು ಉಟ್ಕೋಬೇಕಂತೆ. ಏನು ಡ್ಯಾಡಿ ತಗೊಂಡ್ ಬಂದ್ರ? ವಾವ್, ಮೈಂಡ್ ಬ್ಲೋಯಿಂಗ್, ಎಷ್ಟು ಚೆನ್ನಾಗಿದೆಯೋ, ನಾನ್ ಈಗ್ಲೇ ಉಟ್ಕೋತೀನಿ. ನಂದು 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 ನಂದು, ಡ್ಯಾಡಿ ಸೀರೆ ತಂದು ಕೊಟ್ರು ಅನ್ನೋ ಖುಷಿನಲ್ಲಿ ಹೇಳ್ತಾ ಇದ್ದಿದ್ ವಿಷಯನೇ ಕೇಳಿಸ್ಕೊಳ್ಳದೆ ಹೊರಟೋದ್ಲು. ಗೊತ್ತಾದ್ಮೇಲೆ ಏನಂತಾಳೋ ಏನೋ. ಇಲ್ಲಿ ಸೊಸೆ ಮಗ ನಿಂತ್ಕೋತಾರೆ, ಅವ್ರ ಪಕ್ಕದಲ್ಲಿ ನಮ್ ಎರಡು ಕುಟುಂಬದವರೆಲ್ಲರೂ ನಿಂತ್ಕೋತಾರೆ. ಎಲ್ಲರನ್ನು ಸೇರಿಸಿ ಗ್ರೂಪ್ ಫೋಟೋ ತೆಗಿಬೋದಲ್ಲ? ಆಗತ್ತೆ ಬಿಡಿ ಸರ್. ಏನ್ರಿ, ಈಗ ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಳ್ಳೋದು ಅಷ್ಟೊಂದು ಮುಖ್ಯನಾ? ಸಾವಿತ್ರಿ ಅವರೇ, ನಮ್ ಎರಡೂ ಕುಟುಂಬನು ಸೇರಿ ಈ ತರ ಫೋಟೋ ತಗೊಳ್ಳೋ ಸಂದರ್ಭ ಮತ್ತಾವಾಗ ಬರುತ್ತೋ ಏನೋ. ಅದಕ್ಕೆ ಈ ಆನಂದ ಜ್ಞಾಪಕ ಎಲ್ರಿಗೂ ಶಾಶ್ವತವಾದ ನೆನಪಾಗಿರ್ಬೇಕಲ್ವಾ?
ಆ ನಾಗೇಶ್ವರ ರಾವ್ಗೆ ನಮ್ ಮನೆಗೆ ಬರೋದೇ ಇಷ್ಟ ಇಲ್ಲ ಅನ್ನೋದು ಅರ್ಥ ಆಗ್ತದೆ. ನೀವು ಮಾತಾಡ್ತಾ ಇದ್ರೆ ಅಸಹ್ಯ ಪಟ್ಕೊಂಡು ಪಕ್ಕಕ್ಕೆ ಹೋಗ್ತಾನೆ ಅಂತವನು ಎಲ್ಲರ ಜೊತೆ ಸೇರಿ ಫೋಟೋ ತೆಗೆಸ್ಕೊಳಕ್ ಬರ್ತಾನೆ ಅಂತ ಹೇಗ್ ಅನ್ಕೋತೀರಾ? ಸಾವಿತ್ರಿ ಅವರೇ, ಬಂದೇ ಬರ್ತಾನೆ. ಈಗ ಈ ವಿಷಯನೆಲ್ಲ ಬಿಟ್ಟು ಹುಡುಗನ ಕರ್ಕೊಂಡ್ ಬನ್ನಿ, ಹೋಗಿ 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 ಹೋಗಿ. ಅದಕ್ಕೆ ಅದಕ್ಕೆ ಸೀರೆ ಹೇಗಿದೆ? ಸೂಪರ್ ಆಗಿದೆ ಅಲ್ವಾ? ನನಗೆ ಯಾವ್ದು ಇಷ್ಟನೋ, ಯಾವ್ ಚೆನ್ನಾಗ್ ಕಾಣಿಸುತ್ತೋ ನಮ್ ಡ್ಯಾಡಿಗೆ ಗೊತ್ತಿರೋ ಹಾಗೆ ಇನ್ಯಾರಿಗೂ ಗೊತ್ತಿಲ್ಲ. ಅದ್ಕೆ ಸೀರೆ ಸಖತ್ತಾಗಿದೆ ಅಲ್ವಾ? ಹೌದು, ಪಕ್ಕ ಮದ್ವೆ ಹುಡುಗಿ ತರಾನೇ ಇದೆಯಾ. ಈ ಮದ್ವೆ ಅನ್ನೋ ವಿಷಯ ಬಿಟ್ರೆ ನಿಮ್ ಬಾಯಲ್ಲಿ ಬೇರೇನು ಬರೋದೇ ಇಲ್ವಾ? ಸರಿ ಬಾ ಹೋಗೋಣ. ಎಲ್ಲಿಗೆ? ಅದೇ ನಂದು ಶೋಭನಕ್ ಮುಂಚೆ ಕೆಲವು ಸಂಪ್ರದಾಯಗಳಿರುತ್ತೆ ಅಂತ ಹೇಳತ್ತಲ್ಲ, ಬಿಂದಿಗೆಯಲ್ಲಿ ಉಂಗ್ರ ತೆಗೆಯೋದು, ಹೂವಿನ ಚೆಂಡ್ ಜೊತೆ ಗಂಡ ಹೆಂಡತಿ ಆಟ ಆಡೋದು. ನಿಲ್ಸಿ, ಇದೆಲ್ಲ ನಿಮ್ ಕುತಂತ್ರನೇನಾ? ಅಯ್ಯೋ ದೇವ್ರೆ, ನನಗೇನ್ ಗೊತ್ತಿಲ್ಲ. ಎಲ್ಲರೂ ಸೇರಿ ಏರ್ಪಾಟ್ ಮಾಡಿರೋದು, ಆಮೇಲೆ ಅತ್ತೆ ಬಂದಿರೋದು ಇದಕ್ಕೋಸ್ಕರ ಗೊತ್ತಾ? ಮಮ್ಮಿ, ನೀವ್ ಬಂದಿದ್ ಇದಕ್ಕೇನಾ? ಹೌದು, ಅತ್ತಿ ನೆನಕೆ ಅನ್ಕೊಂಡೆ. ನನ್ನ ನೋಡಕ್ ಬಂದ್ರಿ ಅಂತ ತುಂಬಾ ಖುಷಿ ಪಟ್ಟೆ. ಆದ್ರೆ ಇದಕ್ಕೋಸ್ಕರ ಬಂದ್ರ? ಇದೆಲ್ಲ ನನಗೆ ಇಷ್ಟ ಇಲ್ಲ, ಹೊರಡಿ, ಹೋಗಿ ಬೇಡ ಅಂತ ಹೇಳಿ. ನೀನ್ ಸಂತೋಷವಾಗಿರೋದನ್ನ ನೋಡ್ಬೇಕು ಅಂತ ನಿಮ್ ತಂದೆ ಬಂದ್ರು. ಈ ತರ ಜಗಳ ಮಾಡಿ ಅವ್ರಿಗೆ ಸಂಕಟ ಕೊಡ್ಬೇಡ. ಅಲ್ನೋಡು, ಅವ್ರು ಬರ್ತಾ ಇದಾರೆ, ಸೈಲೆಂಟ್ ಆಗಿರು. ಪ್ರಿನ್ಸಸ್ ತರ ಇದೆಯಮ್ಮ, ಯು ಆರ್ ಲೈಕ್ ಅನ್ ಏಂಜಲ್. ಮೈಸೂರು ಮೈಸೂರು ಪ್ಯಾಲೇಸ್ ತರ ಇರೋ ಜಾಗಕ್ಕೆ ಕಳಿಸ್ಬೇಕಾದ ನಿನ್ನ ಮಣ್ಣಿನ ಮನೆಗೆ ಕಳಿಸ್ದೆ ಹೃದಯ ಒಡೆದೋಗುತ್ತೆ. ನೆನೆಸ್ಕೊಂಡ್ರೆ ಕಣ್ಣೀರು ನಿಲ್ಲಲ್ಲ. ಡ್ಯಾಡಿ, ಏನ್ ಡ್ಯಾಡಿ ಇಷ್ಟ ಡಲ್ ಆಗಿದ್ದೀರಾ? ನೀವ್ ಹೀಗಿರೋದ್ ನಂಗ್ ನೋಡಕ್ ಆಗ್ತಾ ಇಲ್ಲ ಡ್ಯಾಡಿ. ನಥಿಂಗ್ ನಥಿಂಗ್. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನಿನ್ ಗಂಡ ಏನ್ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನೆ? ಮರ್ಯಾದೆ ಮರ್ಯಾದೆ. ಅದನ್ನ ಮರ್ಯಾದೆ ಅನ್ನಲ್ಲ, ಬಕೆಟ್ ಹಿಡಿಯೋದು ಅಂತಾರೆ. ಹೆಂಡತಿ ಪಕ್ಕದಲ್ಲಿ ನಿಂತ್ಕೊಳು. ಸುಪ್ರಿಯಾ, ಅಣ್ಣ ಅದ್ಗೆಗೆ ಹಾರ ಕೊಡಮ್ಮ. ತಗೋ ಅಣ್ಣ, ತಗೊಳ್ಳಿ. ಅದ್ಗೆ ತಗೋಮ್ಮ. ಹಿಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀಯಾ? ಮುಂದೆ ಬಂದು ಫೋಟೋ ತೆಗಿ. ಲೇ,
ಏನು ಹಂಗ್ ನಿಂತಿದ್ಯಾ? ಹಾರ ಬದಲಾಯಿಸಿ. ಮದುವೆ ಫೋಟೋ ತೆಗ್ದಿದ್ದೀನಿ, ಎಷ್ಟು ಅಂದವಾಗಿರೋ ಜೋಡಿನ ನಾ ಯಾವತ್ತೂ ನೋಡಿಲ್ಲ ರೀ. ಮೇಡ್ ಫಾರ್ ಈಚ್ ಅದರ್ ಅಂದ್ರೆ ಹೀಗೆ ಇರಬೇಕು. ರೆಡಿ ಸರ್? ಹಾ, ಒಬ್ರು ಕೈ ಒಬ್ರು ಇಟ್ಕೊಳ್ಳಿ ಸರ್. ಅಯ್ಯೋ, ಏನೋ ಇದು, ಒಳ್ಳೆ ಧರಣಿಗೆ ಹೋಗೋರ್ ತರ ನಿಂತಿದ್ದೀರಲ್ಲೋ, ಅಷ್ಟೊಂದು ಸೀರಿಯಸ್ ಆಗಿ. ಗಂಡ ಹೆಂಡತಿ ಮಧ್ಯ ಒಂದು ಸುಂದರವಾದ ಬಾಂಧವ್ಯ, ಕಣ್ಣಿನ ನೋಟದಲ್ಲೇ ನಗು ಕಾಣ್ಬೇಕಣೋ. ಎದುರುಗಡೆ ದೊಡ್ಡ ಹುಲಿ ಇದ್ದಂಗಿರ್ತಾಳೆ, ಇವಳ ಜೊತೆ ಬಾಂಧವ್ಯ ಅಂತೆ ಬಾಂಧವ್ಯ. ನೋಟದಲ್ಲಿ ರೊಮ್ಯಾನ್ಸ್ ಮಿಸ್ ಆಯ್ತು ಕಣೋ. ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಒಂದ್ ನಿಮಿಷ ಸಾವಿತ್ರಿ ಅವರೇ, ನೀವು ಸ್ವಲ್ಪ ಈ ಕಡೆ ಬನ್ನಿ. ಏನಕ್ರಿ? ಬನ್ನಿ ಹೇಳ್ತೀನಿ. ನೀವು ಸ್ವಲ್ಪ ಜರ್ಕೊಳ್ಳಿ ಮಾ, ಬನ್ನಿ. ಲೇ, ನಮ್ಮನ್ ನೋಡಿ ಕಲ್ತ್ಕೊಳ್ಳೋ. ಸಾವಿತ್ರಿಯವರೇ, ಈ ತೆಗೆಯೋ ಫೋಟೋ. ಅಪ್ಪ, ಈ ಮುದುಕರು ರೋಮ್ಯಾನ್ಸ್ ಏನಪ್ಪ, ನೋಡಕ್ಕಾಗದೆ ಸಾಯ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಇವ್ರಿಗೆ? ನೋಡಿದ್ರಲ್ಲ, ಅನ್ಯೋನ್ಯತೆ ಅಂದ್ರೆ ಹೀಗಿರ್ಬೇಕು. ಇವಾಗ ಶುರು ಮಾಡಿ.
ನಾಗೇಶ್ವರ, ನಮ್ಮಿಬ್ಬರು ಕುಟುಂಬನು ಸೇರಿ ಒಂದು ಗ್ರೂಪ್ ಫೋಟೋ ತೆಗೆಯೋಣ ಬಾ. ಏನಂದ್ರೆ ಬನ್ನಿ ಬನ್ನಿ. ರಾಮರಾವ್ ಅವ್ರೆ, ನೀವಿಬ್ರು ಪ್ರಾಣ ಸ್ನೇಹಿತರು ಅಂದ್ರಲ್ಲ, ಅವ್ರ ಭುಜದ ಮೇಲೆ ಕೈ ಹಾಕಿ ಸರ್. Don't irritate me. ಇದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ. ನನ್ ಮಾತು ಕೇಳ್ತೀರಾ ನೀವು? ಗೊತ್ತಿದ್ದು ಕೂಡ ಅತಿಯಾಗಿ ಹಚ್ಕೊಂಡ್ರೆ ಹೀಗೆ ಆಗೋದು. ಸಾವಿತ್ರಿ ಅವರೇ, ಏನ್ ಪರವಾಗಿಲ್ಲ, ಸುಮ್ಮನಿರಿ. ಆನಂದವಾಗಿರೋ ಸಮಯದಲ್ಲಿ ಈ ತರ ಎಲ್ಲ ಮಾತಾಡೋದು ಒಳ್ಳೇದಲ್ಲ ರೀ. ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರನ ನೋಡೋಣ, ನಡೀರಿ ಬನ್ನಿ ಬನ್ನಿ ನೀವು.